ಎಣ್ಣೆ ಹೊಡೆದು ತುಂಬಾ ದಿನ ಆಯ್ತಾ? ಎಣ್ಣೆ ಬೇಕಾ? ಹಾಸನಕ್ಕೆ ಬನ್ನಿ. ನೀವು ಎಣ್ಣೆ ಹೊಡೆದು ತುಂಬಾ ದಿನ ಆಯ್ತಾ? ಎಣ್ಣೆ ಎಲ್ಲೂ ಸಿಗ್ತಾನೆ ಇಲ್ವಾ? ಹಾಗಾದ್ರೆ ಎಣ್ಣೆ ಬೇಕಾ? ಹಾಸನಕ್ಕೆ ಬನ್ನಿ. ಅರೆ ಇದೇನಿದು ಈ ರೀತಿ ಹೇಳ್ತಾ ಇದ್ದಾರಲ್ಲ ಅಂತ ಕನ್ಫ್ಯೂಸ್ ಆಗಬೇಡಿ. ಹಾಗೊಮ್ಮೆ ಅಕ್ರಮವಾಗಿ ಎಣ್ಣೆ ಮಾರಾಟದಲ್ಲಿ ನಿಮ್ಮಲ್ಲಿ ಯಾರಾದರೂ ತೊಡಗಿದ್ರೆ ಹುಷಾ, ಜೈಲೂಟ ಗ್ಯಾರಂಟಿ. ಹೀಗಿದ್ರೂ ಕೂಡ ಹಾಸನದಲ್ಲಿ ಅಕ್ರಮವಾಗಿ ಮದ್ಯ ಮಾರಾಟದಂದೆ ಎಗ್ಗು ಸಿಗ್ಗಿಲ್ಲದೆ ನಡೆಯುತ್ತಿದೆಯಂತೆ. ಅಕ್ರಮ ಮದ್ಯ ಮಾರಾಟಕ್ಕೆ ಬಿಜೆಪಿ ಶಾಸಕ, ಉಸ್ತುವಾರಿ ಸಚಿವರು ಹಾಗೂ ಅಬಕಾರಿ ಅಧಿಕಾರಿಗಳು ಕುಮ್ಮಕ್ಕು ನೀಡುತ್ತಿದ್ದಾರಂತೆ. ಇಂತಹದೊಂದು ಆರೋಪವನ್ನು ನಾವು ಮಾಡುತ್ತಿಲ್ಲ, ಕೆಪಿಸಿಸಿ ಸದಸ್ಯ ಎಚ್ ಕೆ ಮಹೇಶ್ ಹಾಗೂ ಜೆಡಿಎಸ್ ಮುಖಂಡ ಆಗಿಲ್ಲ ಯೋಗೇಶ್ ಅವರು ಆರೋಪಿಸುತ್ತಿದ್ದಾರೆ. ನಾವಂತೂ ನೋಡೋ ಇದೇನಪ್ಪ, ಬ್ಯಾಂಕ್ ನಂಬರ್ ಇದೆಯಾ? ಬ್ಯಾಂಕ್ ನಂಬರ್ ಇದೆ, ಕರ್ನಾಟಕ ರಾಜ್ಯದ ಸೀಲ್ ಇದೆ. ಇದೆಲ್ಲಿಂದ ಬಂತು? ಮತ್ತೆ ಇದೆಲ್ಲಿಂದ ಬಂತು? ಇದಕ್ಕೂ ಬ್ಯಾಂಕ್ ನಂಬರ್ ಇದೆ, ಇದು ಕರ್ನಾಟಕ ರಾಜ್ಯದ್ದೇ. ಗೋವಾ ಅಥವಾ ಪಾಂಡಿಚೇರಿ ಅನ್ನಕ್ಕೆ ಕೆಲವರನ್ನ ಪ್ರಶ್ನೆ ಮಾಡಿ ಕೇಳಿದ್ರೆ, ಅಲ್ಲಪ್ಪ ನೀವು ಈ ಥರ ಮಾಡ್ತಾ ಇದ್ದೀರಲ್ಲ, ಇದು ಕಾನೂನು ಇದೆ, ಪೊಲೀಸ್ ಇದೆ ಅಂತೇಳಿ ನಮ್ಮ ಸ್ನೇಹಿತರುಗಳು ಪ್ರಶ್ನೆ ಮಾಡಿ ಕೇಳಿದ್ರೆ ಅವ್ರ ಉತ್ತರ ಏನು ಅಂತ, ನಮ್ಮ ಪಕ್ಷದ ಮುಖಂಡರಿರೋವರು, ನಮ್ಮ ಬಿ ಜೆ ಪಿ ಶಾಸಕರಿರೋವರು ಯಾವ ಅಧಿಕಾರಿ ಇರ್ತದೆ ಸರ್ ನಮ್ಮನ್ನ? ಅಧಿಕಾರಿಗಳಿಗೂ ಗೊತ್ತ್ರಿ ಇದು, ಅಧಿಕಾರಿಗಳಿಗೂ ಗೊತ್ತು. ಅಧಿಕಾರಿಗಳಿಗೆ ಗೊತ್ತಿಲ್ಲದೆ ನಾವು ಕೆಲಸ ಮಾಡ್ತಾ ಇಲ್ಲ ಅಂತ ಅವರು ನೇರವಾಗಿ ಉತ್ತರ ಕೊಡ್ತಾರೆ. ಇದು ಯಾವ್ದ್ರಿ ಹಣೆ ಬರ? ಬಡವರು ಸಾಯ್ತಾವ್ರೆ, ಮನೆ ಹತ್ತಿ ಉರಿತಾ ಇದೆ. ನೀವು ಹತ್ತು ಹತ್ತಿ ಉರಿಯ ಮನೆಯಲ್ಲಿ ಗಳ ಎರೀತಾ ಇದ್ರಲ್ರಿ, ನೀವು ಮನುಷ್ಯರೇನ್ರಿ? ಮನುಷ್ಯರೇನ್ರಿ ನೀವು? ಮಾಧವ ಸ್ವಾಮಿ ಹೇಳ್ತಾರೆ, ಕೇಳಿದ್ರಲ್ಲ, ಕೆಪಿಸಿಸಿ ಸದಸ್ಯ ಎಚ್ ಕೆ ಮಹೇಶ್ ಅವರು ಹೇಳಿದ ಮಾತುಗಳನ್ನು ಸ್ವತಃ ಅಬಕಾರಿ ಇಲಾಖೆ ಅಧಿಕಾರಿಗಳೇ, ಬಿಜೆಪಿ ಕಾರ್ಯಕರ್ತರೇ ಇಂತಹದೊಂದು ಅಕ್ರಮ ಮದ್ಯ ಮಾರಾಟ ದಂಧೆಯಲ್ಲಿ ತೊಡಕೊಂಡಿದ್ದಾರಂತೆ. ಇವರ ಮಾತಿನಲ್ಲಿ ಎಷ್ಟರ ಮಟ್ಟಿಗೆ ಸತ್ಯವಿದೆಯೋ ಆ ದೇವರೇ ಬಲ್ಲ. ಆದರೆ ಲಾಕ್ಡೌನ್ ನಡುವೆ ಬಡವರು ಊಟಕ್ಕೂ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದನ್ನೇ ಕೆಲವರು ಬಂಡವಾಳ ಮಾಡಿಕೊಂಡು ಅಕ್ರಮ ಮದ್ಯ ಮಾರಾಟ ಮಾಡ್ತಾ ಒಳ್ಳೆಯ ದುಡ್ಡು ಮಾಡುತ್ತಿದ್ದಾರೆ ಎಂದು ದೂರುತ್ತಾರೆ. ಜಿಲ್ಲಾ ಉಸ್ತುವಾರಿ ಸಚಿವ ಮಾಧುಸ್ವಾಮಿ ಅವರು ಪ್ರತಿ ಸಭೆಯಲ್ಲೂ ಅಕ್ರಮ ಮದ್ಯ ಮಾರಾಟಕ್ಕೆ ಕಡಿವಾಣ ಹಾಕುವ ಬಗ್ಗೆ ಮಾತನಾಡ್ತಾರೆ. ಆದರೆ ಜಿಲ್ಲೆಯ ವ್ಯಾಪ್ತಿಯಲ್ಲಿ ಅಕ್ರಮ ಮದ್ಯ ಮಾರಾಟ ನಿರಂತರವಾಗಿದೆ. ಇದನ್ನು ಕಡಿವಾಣ ಹಾಕುವ ಬಗ್ಗೆ ಅಧಿಕಾರಿಗಳಿಗೆ ಸೂಕ್ತ ನಿರ್ದೇಶನ ನೀಡಬೇಕು, ಅಕ್ರಮ ಮದ್ಯ ಮಾರಾಟ ತಡೆಯಬೇಕು ಎಂದು ಒತ್ತಾಯಿಸಿದ್ದಾರೆ. ಅದೇ ರೀತಿ ಹಾಸನ ನಗರದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಜೆಡಿಎಸ್ ಮುಖಂಡರಾದ ಆಗಿಲ್ಲ ಯೋಗೇಶ್ ಅವರು ಹಾಸನ ವಿಧಾನಸಭಾ ಶಾಸಕರಾದ ಪ್ರೀತಮ್ ಗೌಡ ಅವರು ಕೊರೋನಾ ಬಂದ ಮೇಲೆ ಕ್ಷೇತ್ರದಲ್ಲಿ ಇಲ್ವೇ ಇಲ್ಲ, ಬೆಂಗಳೂರಿನಲ್ಲೇ ವಾಸವಿದ್ದು ಅಕ್ರಮ ಮದ್ಯ ಹಾಗೂ ಇನ್ನಿತರ ದಂಧೆಯಲ್ಲಿ ನಿರತರಾಗಿದ್ದಾರೆ ಎಂದು ಆರೋಪಿಸುತ್ತಾರೆ. ಶಾಸಕ ಸ್ಥಾನ ಉಳಿಸೋಣ ಅಂತ ಯಾವ ಅರ್ಹತೆಯೂ ಇಲ್ಲ. ಗೌರವವಾಗಿ ರಾಜೀನಾಮೆ ಕೊಟ್ಟು ಅವರು ಡಿಗ್ರಿ ವ್ಯವಹಾರ ಇದಾವಲ್ಲ, ಅವ್ರೀಗ ರಾಜ್ಯಾದ್ಯಂತ ಅವ್ರಿಗೆ ಒಂದೇ ಒಂದು ಅವಕಾಶ ಬೇಕಾಗಿತ್ತು ಸರ್. ಯಾವ ಸೇವೆ ಮಾಡೋಕ್ಕೋಸ್ಕರ ಬರಲು ಒಂದು ವಿಸಿಟಿಂಗ್ ಕಾರ್ಡ್ ಬೇಕಾಗಿತ್ತು ಅವ್ರಿಗೆ. ನಾನೊಬ್ಬ ಎಂ ಎಲ್ ಎ ಅಂತ ಒಂದು ವಿಸಿಟಿಂಗ್ ಕಾರ್ಡ್ ಬೇಕಾಗಿತ್ತು ಸರ್. ಆ ವಿಸಿಟಿಂಗ್ ಕಾರ್ಡ್ ಇಟ್ಕೊಂಡು ಬೆಂಗಳೂರಿಗೆ ಕೂತ್ಕೊಂಡು ತುಂಬ ಚೆನ್ನಾಗಿರೋ ವ್ಯವಹಾರ ಮಾಡ್ತಾರೆ ಸರ್. ಹಣ ಆಯುಕ್ತ ಸಂಪಾದನೆ ಮಾಡ್ತಾರೆ ಸರ್ ತುಂಬ ಚೆನ್ನಾಗಿ. 30 ವರ್ಷದ ಹತ್ತಿರದಿಂದ ನೋಡಿದ್ದೆ ಅವರು ಈ ಕ್ಷೇತ್ರದಲ್ಲಿ ಅನ್ಮೇಗೌಡರು ಅಂತ ಪ್ರತಿನಿಧಿಸಿದ್ರು. ಅನ್ಮೇಗೌಡರು ನಾವು ಎಷ್ಟು ಇಷ್ಟಪಡ್ತಾ ಇದ್ರು, ಅನ್ಮೇಗೌಡರು ಮಾತು ಎಷ್ಟು ಬೆಲೆ ಕೊಡ್ತಾ ಇದ್ರು ಅಂತ ನಾವು ನೋಡಿದ್ವಿ. ಒಂದೇ ಒಂದು ಕಾರಣ, ಅವರು ಭ್ರಷ್ಟರಲ್ಲ. ಸ್ವಚ್ಛ ಪಾಲನೆ ಮಾಡೋಕ್ಕೆ ಅವರು ಕೊರೋನಾ ಪ್ರಾರಂಭ ಆದ ದಿನ ರಾತ್ರಿ ಬೆಳಿ ಹೇಳ್ತಿದ್ದಿದ್ರಂತೆ, ಕೊರೋನಾ ಆಗ್ತಾ ಹೋಗಿದ್ರೆ ನನ್ಗೆ ತುಂಬಾ ಅನುಕೂಲ ಆಗ್ತಾ ಇತ್ತು ಅಂತ ಟೇಬಲ್ ತಟ್ಟಿದ್ರಂತೆ. ಆಮೇಲೆ ಹೇಳಿದ್ರು ಕೊರೋನಾ ಬಂದರೋದೇ ಅನುಕೂಲ ಆಗಿದೆ, ನನಗೆ ತುಂಬಾ ಅನುಕೂಲ ಆಗಿದೆ ಸರ್. ಇದು ಯಾವುದು? ನಾನು ಬಂದು ಅವ್ರು ಸಾರ್ವಜನಿಕ ಮುದ್ರ ಕೊಡಿ ಸರ್, ಹೇಳಿಲ್ಲ ಅಂತ ಹೇಳಿ ಅವ್ರು ಹೇಳಿ ಸರ್. ಯಾವ ಊರಲ್ಲಿ ಹೆಣ್ಣು ಅದು ಗೊತ್ತದೇ ಇರೋ ದಾರಿ ಅವ್ರು ಹಿಡ್ಕೊಂಡವ್ರಲ್ಲಿ
ಎಲ್ಲೆಲ್ಲಿ ಹೋಗ್ಬೇಕು, ಯಾರ್ಯಾರು ಮಾತಾಡ್ಸ್ಬೇಕು, ಯಾರಿಗೆ ತಂಗಿ ಹಾಕ್ಬೇಕು, ಯಾರಿಗೆ ಅಣ್ಣ ಅನ್ಬೇಕು, ಅದೆಲ್ಲ ಮಾಡ್ಕೊಂಡು ಆ ವಿಸಿಟಿಂಗ್ ಕಾರ್ಡ್ ಉಪಯೋಗಿಸಿದ್ದು ಐ ಕ್ಲಾಸ್ ಸಂಪಾದನೆ ಮಾಡ್ತಾರೆ ಸರ್. ಅವ್ರು ಏನು ಆಸೆ ಇತ್ತು ಅದನ್ನ 2 ವರ್ಷದಲ್ಲಿ, ಈ 1 ವರ್ಷದಲ್ಲಿ ಅಧಿಕಾರ ಬಂದು 1 ವರ್ಷದಲ್ಲಿ ಆಲ್ಮೋಸ್ಟ್ ಅವ್ರು ರೀಚ್ ಆಗಿದೆ ಸರ್. ವೀಕ್ಷಕರೇ, ನೀವಿನ್ನು ಈ ಸಂಜೆ ನ್ಯೂಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹೊಸ ಹೊಸ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ನ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಈ ಸಂಜೆ ನ್ಯೂಸ್, ಇದು ಸಮಸ್ತ ಕನ್ನಡಿಗರ ಧ್ವನಿ.